ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ರಾಧಿಕಾ ಕುಮಾರಸ್ವಾಮಿ ಕನ್ನಡದ ಪ್ರಸಿದ್ಧ ನಟಿ ನಿರ್ಮಾಪಕಿ ಮತ್ತು ಡ್ಯಾನ್ಸರ್ ಇಂಥ ರಾಧಿಕಾ ಕುಮಾರಸ್ವಾಮಿ ಇಲ್ಲಿವರೆಗೆ ಬೆಳೆದು ಬಂದಿದ್ದು ಹೇಗೆ ಇವರ ಜೀವನದ ಹಾದಿ ಹೇಗಿದೆ ಇವರ ಮೊದಲ ಗಂಡ ಯಾರು ಕುಮಾರಸ್ವಾಮಿ ಪರಿಚಯವಾಗಿದ್ದು ಹೇಗೆ ಇನ್ನೂ ಈಡೇರದ ಇವರ ಆಸೆ ಯಾವುದು ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಸಾವಿರದ ಒಂಬೈನೂರ ಎಂಬತ್ತಾರರ ನವೆಂಬರ್ ಹನ್ನೆರಡರಂದು ಜನನ ಫ್ರೆಂಡ್ಸ್ ರಾಧಿಕಾ ಕುಮಾರಸ್ವಾಮಿ ಹುಟ್ಟಿದ್ದು ಒಂಬೈನೂರ ಎಂಬತ್ತಾರರ ನವೆಂಬರ್ ಹನ್ನೆರಡರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ತಂದೆ ದೇವರಾಜ್ ತಾಯಿ ಸುರೇಖಾ ಈ ದಂಪತಿಯ ಇಬ್ಬರು ಮಕ್ಕಳಲ್ಲಿ ಎರಡನೆಯವರಾಗಿ ಜನಿಸಿದ್ರು ರಾಧಿಕಾ ಇವರಿಗೆ ರವಿರಾಜ್ ಎಂಬ ಅಣ್ಣ ಇದ್ದಾರೆ ಇವರದ್ದು ತುಳು ಭಾಷೆ ಮಾತನಾಡುವ ಕುಟುಂಬ ಓದಿದ್ದು ಒಂಬತ್ತನೇ ಕ್ಲಾಸ್ ವರೆಗೆ ಮಾತ್ರ ಫ್ರೆಂಡ್ಸ್ ರಾಧಿಕಾಗೆ ಚಿಕ್ಕ ಕಿರ್ತಾನೆ ಡ್ಯಾನ್ಸ್ ಆಕ್ಟಿಂಗ್ ಅಂದ್ರೆ ಅಚ್ಚುಮೆಚ್ಚು ಮನೆಯಲ್ಲಿ ಕನ್ನಡಿ ಮುಂದೆ ನಿಂತು ಡ್ಯಾನ್ಸ್ ಮಾಡೋದು ಆಕ್ಟ್ ಮಾಡೋದೆಲ್ಲ ಮಾಡ್ತಿದ್ರು ಇವರು ಓದಿದ್ದು ಒಂಬತ್ತನೇ ತರಗತಿವರೆಗೆ ಮಾತ್ರ ಚಿಕ್ಕ ವಯಸ್ಸಲ್ಲೇ ಸಿನಿಮಾ ಮದುವೆ ಅಂತ ಬ್ಯುಸಿ ಆಗಿದ್ರಿಂದ ಶಿಕ್ಷಣ ಅಲ್ಲಿಗೆ ನಿಲ್ತು ಎರಡು ಸಾವಿರನೇ ಇಸವಿಯಲ್ಲಿ ಸಿನಿಮಾ ಆಫರ್ ಮಂಗಳೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಫ್ರೆಂಡ್ಸ್ ರಾಧಿಕಾಗೆ ಮಾಲಾಶ್ರೀ ಮಾಧುರಿ ದೀಕ್ಷಿತ್ ಶ್ರೀದೇವಿಯಂತೆ ನಟಿಯಾಗಬೇಕು ಚಿತ್ರರಂಗಕ್ಕೆ ಎಂಟ್ರಿ ಆಗ್ಬೇಕು ಅನ್ನೋ ಆಸೆ ಇತ್ತು ಇದಕ್ಕೆ ತಾಯಿ ಸುರೇಖಾರ ಸಪೋರ್ಟ್ ಕೂಡ ಇತ್ತು ಈ ನಡುವೆ ರೂಪತರ ಮ್ಯಾಗಝೈನ್ನ ಗಣಪತಿ ಅನ್ನೋರು ಒಂದು ಫೋಟೋ ಶೂಟ್ ನಡೆಸುವಂತೆ ರಾಧಿಕಾಗೆ ಸಲಹೆ ಕೊಟ್ರು ಅದರಂತೆ ಮಾಡ್ರನ್ ಡ್ರೆಸ್ಗಳನ್ನ ಹಾಕೊಂಡು ರಾಧಿಕಾ ಫೋಟೋ ಶೂಟ್ ಮಾಡಿದ್ರು ಈ ಫೋಟೋಗಳನ್ನ ನೋಡಿದ ನಿರ್ದೇಶಕ ರಾಜ್ ಕಿಶೋರ್ ತಮ್ಮ ನೀಲಮೇಘ ಶ್ಯಾಮಾ ಸಿನಿಮಾಗೆ ಈಕೆಯೇ ಹೀರೋಯಿನ್ ಅಂತ ಡಿಸೈಡ್ ಆದ್ರು ಸ್ಕ್ರೀನ್ ಟೆಸ್ಟ್ ಕೂಡ ತೆಗೆದುಕೊಳ್ಳಿಲ್ಲ ಇದರ ಬೆನ್ನಲ್ಲೇ ಶಾಲೆ ಬಿಟ್ಟ ರಾಧಿಕಾ ನಾನಾ ಕನಸುಗಳನ್ನ ಹೊತ್ತು ಬೆಂಗಳೂರಿಗೆ ಬಂದ್ರು ನೀಲಮೇಘ ಶಾಮಾ ಚಿತ್ರದಲ್ಲಿ ಸೃಜನ್ ಲೋಕೇಶ್ಗೆ ಜೋಡಿಯಾಗಿ ನಟಿಸಿದ್ರು ಬಳಿಕ ವಿಜಯ್ ರಾಘವೇಂದ್ರಗೆ ಜೋಡಿಯಾಗಿ ನಿನಗಾಗಿ ಸಿನಿಮಾದಲ್ಲಿ ನಟಿಸುವ ಆಫರ್ ಬಂತು ಎರಡು ಸಾವಿರನೇ ಇಸವಿಯ ಕೊನೆಯಲ್ಲಿ ಮದುವೆ ರಾಧಿಕಾ ಆಗಷ್ಟೇ ಕೆಲವೊಂದು ಸಿನಿಮಾ ಒಪ್ಕೊಂಡು ನಟಿಸೋಕೆ ಶುರು ಮಾಡಿದ್ದ ಸಮಯವದು ಅಷ್ಟರಲ್ಲೇ ರಾಧಿಕಾರ ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಘಟನೆ ನಡೆಯಿತು ಎರಡು ಸಾವಿರನೇ ಇಸವಿಯ ನವೆಂಬರ್ ಇಪ್ಪತ್ತಾರನೇ ತಾರೀಕು ಮಂಗಳೂರು ಮೂಲದ ರತನ್ ಕುಮಾರ್ ಎಂಬುವವರ ಜೊತೆ ಮದುವೆ ಆಯಿತು ಆಗ ರಾಧಿಕಾಗೆ ಕೇವಲ ಹದಿನಾಲ್ಕು ವರ್ಷ ಅಂದ್ರೆ ಬಾಲ್ಯ ವಿವಾಹವಾಗಿತ್ತು ಆದ್ರೆ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ ಅಂದ್ಹಾಗೆ ರಾಧಿಕಾ ರನ್ನ ಸಿನಿಮಾ ಇಂಡಸ್ಟ್ರಿಗೆ ಪರಿಚಯಿಸಿದ್ದು ಅತ್ತೆ ಪ್ರೇಮ ಅಂತಾನು ಹೇಳಲಾಗುತ್ತೆ ಎರಡು ಸಾವಿರದ ಎರಡರಲ್ಲಿ ಬೀದಿಗೆ ಬಂತು ಮನೆ ಜಗಳ ಅದು ಎರಡು ಸಾವಿರದ ಎರಡರ ಏಪ್ರಿಲ್ ತಿಂಗಳು ರಾಧಿಕಾ ನಟಿಸಿದ್ದ ನಿನಗಾಗಿ ನೀಲಮೇಘ ಶ್ಯಾಮ ಸಿನಿಮಾಗಳು ರಿಲೀಸ್ ಆಗೋಕೆ ಕೆಲವೇ ದಿನಗಳು ಬಾಕಿ ಇತ್ತು ಇಂಥ ಟೈಮ್ ಅಲ್ಲೇ ಇವರ ದಾಂಪತ್ಯ ಜೀವನ ಬೀದಿಗೆ ಬಂತು ಮದ್ವೆ ವಿಚಾರ ರಾಧಿಕಾರ ಸಿನಿಮಾ ಕೆರಿಯರ್ ಹಾಳು ಮಾಡುತ್ತೆ ಅನ್ಕೊಂಡು ತಂದೆ ದೇವರಾಜ್ ಮಗಳನ್ನ ಅಕ್ರಮವಾಗಿ ಬಂದಿಯಾಗಿಟ್ಟುಕೊಂಡಿದ್ದಾರೆ ಅಂತ ಗಂಡ ರತನ್ ಕುಮಾರ್ ಆರೋಪಿಸಿದ್ರು ಈ ಸಂಬಂಧ ಮಂಗಳೂರಿನ ಕೋರ್ಟ್ ಮೆಟ್ಟಿಲೇರಿದ್ರು ಸರ್ಚ್ ವಾರೆಂಟ್ ಜಾರಿ ಮಾಡಿದ ಕೋರ್ಟ್ ರಾಧಿಕಾರನ್ನ ಹುಡುಕಿ ಕೋರ್ಟ್ ಮುಂದೆ ಹಾಜರುಪಡಿಸಿ ಅಂತ ಪೊಲೀಸರಿಗೆ ಸೂಚಿಸಿತು ಅದರಂತೆ ಮಂಗಳೂರು ಪೊಲೀಸರು ರಾಧಿಕಾರನ್ನ ಅರಸಿ ಬೆಂಗಳೂರಿಗೆ ಹೊರಟರು ಕೆಲವೇ ದಿನಗಳಲ್ಲಿ ಪೋಷಕರ ಜೊತೆ ಬೆಂಗಳೂರಿನ ಫ್ಯಾಮಿಲಿ ಕೋರ್ಟ್ನಲ್ಲಿ ಕಾಣಿಸಿಕೊಂಡ ರಾಧಿಕಾ ಸರ್ಚ್ ಗೆ ತಡೆ ನೀಡುವಂತೆ ಮನವಿ ಮಾಡಿದ್ರು ರಾಧಿಕಾರ ತಾಯಿ ಸುರೇಖಾಂತು ರತನ್ ಕುಮಾರ್ ಒತ್ತಾಯ ಪೂರ್ವಕವಾಗಿ ಮಗಳನ್ನ ಬಾಲ್ಯ ವಿವಾಹ ಮಾಡಿಕೊಂಡಿದ್ದಾನೆ ಹೀಗಾಗಿ ಈ ಮದುವೆಯನ್ನ ರದ್ದುಗೊಳಿಸಬೇಕು ಅಂದ್ರು ತಂದೆ ದೇವರಾಜ್ ಮಾತನಾಡಿ ಕೆಲ ತಿಂಗಳ ಹಿಂದೆ ರತನ್ ಕುಮಾರ್ ತನ್ನ ಮಗಳನ್ನ ಸಾಯಿಸಲು ಯತ್ನಿಸಿದ್ದ ಅಲ್ಲದೆ ಮುಂಬೈಗೆ ಬರುವಂತೆ ಪೀಡಿಸುತ್ತಿದ್ದ ಅಂದ್ರು ಇದರ ಬೆನ್ನಲ್ಲೇ ಸರ್ಚ್ ಗೆ ಫ್ಯಾಮಿಲಿ ಕೋರ್ಟ್ ತಡೆ ನೀಡಿತು ನಿನಗಾಗಿ ಚಿತ್ರದ ಮೂಲಕ ಜನರ ಮುಂದೆ ಬಳಿಕ ಸಾಲು ಸಾಲು ಸಿನಿಮಾಗಳಲ್ಲಿ ನಟನೆ ರಾಧಿಕಾ ಮೊದಲು ಒಪ್ಪಿಕೊಂಡಿದ್ದ ನೀಲಮೇಘಾ ಶ್ಯಾಮ ಶಾಮಾ ರಿಲೀಸ್ ಆಗೋಕು ಮೊದ್ಲೇ ನಿನಗಾಗಿ ಸಿನಿಮಾ ಎರಡು ಸಾವಿರದ ಎರಡರ ಮೇನಲ್ಲಿ ರಿಲೀಸ್ ಆಯ್ತು ವಿಜಯ್ ರಾಘವೇಂದ್ರ ಮತ್ತು ರಾಧಿಕಾ ಜೋಡಿಗೆ ಜನರಿಂದ ಒಳ್ಳೆ ರೆಸ್ಪಾನ್ಸ್ ವ್ಯಕ್ತವಾಯಿತು ಬಳಿಕ ನೀಲಮೇಘ ಶ್ಯಾಮ ರಿಲೀಸ್ ಆಯ್ತು ಆಮೇಲೆ ಪ್ರೇಮ ಖೈದಿ ರೋಮಿಯೋ ಜೂಲಿಯೇಟ್ ಸಿನಿಮಾಗಳಲ್ಲಿ ರಾಧಿಕಾ ವಿಜಯ್ ರಾಘವೇಂದ್ರ ಜೋಡಿ ಮತ್ತೆ ಒಂದಾಯ್ತು ಶಿವರಾಜ್ ಕುಮಾರ್ ಜೊತೆ ತವರಿಗೆ ಬಾ ತಂಗಿ ಚಿತ್ರದಲ್ಲಿ ನಟಿಸಿ ಪ್ರಸಿದ್ಧಿ ಪಡೆದ್ರು ಹೀಗೆ ಎರಡು ಸಾವಿರದ ಎರಡರಲ್ಲಿ ಒಟ್ಟು ಐದು ಸಿನಿಮಾಗಳು ರಿಲೀಸ್ ಆದ್ವು ಹಾರ್ಟ್ ಅಟ್ಯಾಕ್ ನಿಂದ ಗಂಡ ಸಾವು ಒಂದ್ ಕಡೆ ರಾಧಿಕಾರ ಸಿನಿಮಾಗಳು ರಿಲೀಸ್ ಆಗ್ತಿದ್ರೆ ಮತ್ತೊಂದು ಕಡೆ ಗಂಡ ಎನಿಸಿಕೊಂಡಿದ್ದ ರತನ್ ಕುಮಾರ್ ಎರಡು ಸಾವಿರದ ಎರಡರ ಆಗಸ್ಟ್ ಇಪ್ಪತ್ತೇಳರಂದು ಮಂಗಳೂರಿನಲ್ಲಿ ನಿಧನರಾದ್ರು ಹಾರ್ಟ್ ಅಟ್ಯಾಕ್ನಿಂದ ಈ ಸಾವಾಗಿತ್ತು ತಮಿಳು ತೆಲುಗು ಚಿತ್ರರಂಗಕ್ಕೂ ಎಂಟ್ರಿ ಕುಟ್ಟಿ ರಾಧಿಕಾ ಅಂತ ತಮಿಳಿನಲ್ಲಿ ಪ್ರಸಿದ್ಧಿ ಎರಡು ಸಾವಿರದ ಮೂರರಲ್ಲಿ ರಾಧಿಕಾರ ಆರು ಸಿನಿಮಾಗಳು ರಿಲೀಸ್ ಆದ್ರೂ ಯಾವುದೂ ಅಷ್ಟರ ಮಟ್ಟಿಗೆ ಹಿಟ್ ಆಗ್ಲಿಲ್ಲ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಳ್ಳುವಲ್ಲಿ ತಾವು ಮಾಡಿದ ತಪ್ಪು ನಿರ್ಧಾರಗಳೇ ಇದಕ್ಕೆ ಕಾರಣ ಅಂತ ಬಳಿಕ ಹೇಳ್ಕೊಂಡ್ರು ಕನ್ನಡದಿಂದ ಆಫರ್ ಬರೋದು ಕಮ್ಮಿ ಆಯಿತು ಇಂಥ ಟೈಮಲ್ಲೇ ತಮಿಳು ತೆಲುಗು ಸಿನಿಮಾಗಳ ಕಡೆ ಮುಖ ಮಾಡಿದ್ರು ತಮಿಳಿನ ಮೊದಲ ಚಿತ್ರದಲ್ಲಿ ಶಾರ್ಟ್ ಡ್ರೆಸ್ ಗಳನ್ನ ಹಾಕಿದ್ರಿಂದ ಕುಟ್ಟಿ ರಾಧಿಕಾ ಅಂತ ಪ್ರಸಿದ್ಧರಾದ್ರು ಕುಟ್ಟಿ ಅಂದ್ರೆ ಚಿಕ್ಕವಳು ಅನ್ನೋ ಅರ್ಥ ಬರುತ್ತೆ ಈ ನಡುವೆ ತಾಯಿ ಇಲ್ಲದ ತಬ್ಬಲಿ ಸಿನಿಮಾದಲ್ಲಿನ ಪಾತ್ರಕ್ಕೆ ಅತ್ಯುತ್ತಮ ನಟಿ ಅಂತ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂತು ನಂತರ ತಾವು ಆಕ್ಟ್ ಮಾಡಿದ್ದ ಅನಾಥರು ಸಿನಿಮಾದ ವಿತರಕ ಹಕ್ಕನ್ನ ಪಡೆದು ಸಿನಿಮಾ ಡಿಸ್ಟ್ರಿಬ್ಯೂಟರ್ ಆದ್ರು ಎರಡು ಸಾವಿರದ ಆರರಲ್ಲಿ ಕುಮಾರಸ್ವಾಮಿ ಜೊತೆ ಮದುವೆ ಒಬ್ಬಳು ಮಗಳು ಎರಡು ಸಾವಿರದ ಹತ್ತರಲ್ಲಿ ವಿಚಾರ ಬೆಳಕಿಗೆ ಎರಡು ಸಾವಿರದ ಏಳರವರೆಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ರಾಧಿಕಾ ಬಳಿಕ ಇದ್ದಕ್ಕಿದ್ದಂತೆ ನಟನೆಯಿಂದ ದೂರ ಉಳಿದ್ರು ಅದಕ್ಕೆ ಕಾರಣವೇನು ಅನ್ನೋದು ಗೊತ್ತಾಗಿದ್ದು ಎರಡು ಸಾವಿರದ ಹತ್ತರ ನವೆಂಬರ್ನಲ್ಲಿ ಮಾಧ್ಯಮವೊಂದರ ಮುಂದೆ ಬಂದ ರಾಧಿಕಾ ಐ ಆಮ್ ಮಿಸ್ಸಸ್ ರಾಧಿಕಾ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿಯನ್ನ ನಾನು ನಾಲ್ಕು ವರ್ಷದ ಹಿಂದೆ ಮದ್ವೆಯಾಗಿದ್ದೀನಿ ನಮಗೆ ಶಮಿಕಾ ಸ್ವಾಮಿ ಎಂಬ ಒಂದು ವರ್ಷದ ಮಗಳಿದ್ದಾಳೆ ಅಂದ್ಬಿಟ್ರು ರಾಧಿಕಾ ಮತ್ತು ಕುಮಾರಸ್ವಾಮಿ ಮದ್ವೆ ವಿಚಾರ ಕೋಲಾಹಲ ಎಬ್ಬಿಸ್ತು ಮೂವರು ಒಟ್ಟಿಗಿರೋ ಫೋಟೋ ಮಾಧ್ಯಮಗಳಲ್ಲಿ ಹರಿದಾಡಿದ್ವು ಈ ಟೈಮ್ ಅಲ್ಲಿ ಕುಮಾರಸ್ವಾಮಿ ಸಂಸದರಾಗಿದ್ರು ಅವರನ್ನ ಕೇಳಿದ್ರೆ ಈಗ ಏನನ್ನು ಮಾತಾಡಲ್ಲ ಟೈಮ್ ಬಂದಾಗ ಮಾತಾಡ್ತೀನಿ ಅಂದ್ರು ಮತ್ತೊಂದು ಸಲ ಪ್ರತಿಕ್ರಿಯಿಸುವಾಗ ಇದು ಪರ್ಸನಲ್ ವಿಚಾರ ಕುಟುಂಬಸ್ಥರ ಜೊತೆ ಕೂತು ಬಗೆಹರಿಸಿಕೊಳ್ತೀನಿ ಅಂದ್ರು ಎರಡು ಸಾವಿರದ ಹನ್ನೊಂದು ಕಾನೂನು ಸಂಕಷ್ಟದಿಂದ ಹೆಚ್ಡಿಕೆ ಪಾರು ಮೊದಲ ಹೆಂಟಿ ಇದ್ರು ಕುಮಾರಸ್ವಾಮಿ ಎರಡನೇ ಮದುವೆಯಾಗಿದ್ದು ಹೇಗೆ ಇದು ಕಾನೂನಿಗೆ ವಿರುದ್ಧ ಅಲ್ವಾ ಅನ್ನೋ ಪ್ರಶ್ನೆ ಹೇಳ್ತು ಇದನ್ನೇ ಇಟ್ಕೊಂಡು ಬೆಂಗಳೂರಿನ ವಕೀಲರೊಬ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಹೆಚ್ ಡಿಕೆಗೆ ಏಳು ವರ್ಷ ಜೈಲು ಮತ್ತು ದಂಡದ ಶಿಕ್ಷೆಯಾಗಬೇಕು ಸಂಸದ ಸ್ಥಾನದಿಂದ ಅನರ್ಹ ಮಾಡಬೇಕು ಅಂತ ಮನವಿ ಮಾಡಿದ್ರು ಆದ್ರೆ ರಾಧಿಕಾಗೂ ಹಾಗೂ ಕುಮಾರಸ್ವಾಮಿಗೂ ಮದುವೆಯಾಗಿದೆ ಅನ್ನೋದನ್ನ ಸಾಬೀತುಪಡಿಸಲು ಅವರ ಬಳಿ ಸಾಕ್ಷ್ಯ ಇರಲಿಲ್ಲ ಇದೇ ವಿಚಾರವನ್ನ ಉಲ್ಲೇಖಿಸಿದ ಕೋರ್ಟ್ ಅರ್ಜಿಯನ್ನ ವಜಾ ಮಾಡ್ತು ಈ ಮೂಲಕ ಹೆಚ್ಡಿಕೆಗೆ ಬಿಗ್ ರಿಲೀಫ್ ಸಿಕ್ತು ನಂತರ ರಾಧಿಕಾ ಹೆಸರಲ್ಲಿ ಕುಮಾರಸ್ವಾಮಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಅನ್ನೋ ಆರೋಪವು ಕೇಳಿ ಬಂತು ಆದ್ರೆ ಅದು ಸಹ ಸಾಬೀತಾಗ್ಲಿಲ್ಲ ಕುಮಾರಸ್ವಾಮಿ ರಾಧಿಕಾ ಭೇಟಿಯಾಗಿದ್ದೇಗೆ ಹೆಚ್ಡಿಕೆ ಬಗ್ಗೆ ರಾಧಿಕಾ ಹೇಳೋದೇನು ಗೊತ್ತಾ ಎರಡು ಸಾವಿರದ ಏಳರ ಬಳಿಕ ಚಿತ್ರ ರಂಗದಿಂದ ದೂರ ಉಳಿದಿದ್ದ ರಾಧಿಕಾ ಕುಮಾರಸ್ವಾಮಿ ಎರಡು ಸಾವಿರದ ಹನ್ನೆರಡರಲ್ಲಿ ಯಶ್ ನಟನೆಯ ಲಕ್ಕಿ ಸಿನಿಮಾವನ್ನ ನಿರ್ಮಾಣ ಮಾಡುವ ಮೂಲಕ ಮತ್ತೆ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ರು ಆಗ ಮಾಧ್ಯಮವೊಂದಕ್ಕೆ ಸಂದರ್ಶನ ಕೊಟ್ಟಿದ್ರು ಈ ವೇಳೆ ಕುಮಾರಸ್ವಾಮಿ ನಿಮ್ಮ ಜೀವನದಲ್ಲಿ ಹೇಗೆ ಬಂದಿದು ಅಂತ ಕೇಳಿದಕ್ಕೆ ದೇವರು ಹಣೆಯಲ್ಲಿ ಬರೆದು ಬಿಟ್ಟಿದ್ದಾನೆ ಅದನ್ನ ಯಾರು ಚೇಂಜ್ ಮಾಡಕ್ಕಾಗಲ್ಲ ಅಂದ್ರು ಕುಮಾರಸ್ವಾಮಿಯನ್ನ ಏನಂತ ಕರಿತೀರಿ ಅಂತ ಕೇಳಿದಕ್ಕೆ ರಿ ಅಂತ ಕರಿತೀನಿ ಅಂದ್ರು ಕುಮಾರಸ್ವಾಮಿ ಹೆಸರು ನಿಮ್ಮ ಬಾಯಲ್ಲಿ ಯಾಕೆ ಬರ್ತಿಲ್ಲ ಅಂತ ಕೇಳಿದಕ್ಕೆ ಗಂಡನ ಹೆಸರು ಹೇಳಿದ್ರೆ ಆಯಸ್ಸು ಕಮ್ಮಿ ಆಗುತ್ತೆ ಅಂತಾರೆ ಹೀಗಾಗಿ ಹೇಳಲ್ಲ ಅಂದ್ರು ಸಾರ್ವಜನಿಕವಾಗಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಳ್ಳಲೇ ಬೇಕೆ ಅಂತ ಕೇಳಿದ್ದಕ್ಕೆ ಇನ್ನೂ ಅಂತಹ ಅವಕಾಶ ಸಿಕ್ಕಿಲ್ಲ ಮುಂದೆ ಸಿಕ್ಕಿದ್ರೆ ನೋಡೋಣ ಅಂದ್ರು ಅಂದ್ಹಾಗೆ ರಾಜಕಾರಣಿಯಾಗಿರೋ ಕುಮಾರಸ್ವಾಮಿ ಸಿನಿಮಾ ನಿರ್ಮಾಪಕರು ಕೂಡ ಹೌದು ಸೊ ಚಿತ್ರರಂಗವೇ ಇಬ್ಬರನ್ನ ಒಂದು ಮಾಡಿದೆ ಅನ್ಬಹುದು ಎರಡು ಸಾವಿರದ ಹನ್ನೆರಡರಲ್ಲಿ ಹೆಚ್ಡಿಕೆ ಬರ್ತ್ಡೇ ರಾಧಿಕಾ ಜೊತೆ ಎರಡು ಸಾವಿರದ ಹನ್ನೆರಡರಲ್ಲಿ ಕುಮಾರಸ್ವಾಮಿ ಬರ್ತ್ಡೇಯನ್ನ ರಾಧಿಕಾ ತಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಕೇಕ್ ತರಿಸಿ ಕಟ್ ಮಾಡಿಸಿದ್ರು ಇದರ ಫೋಟೋ ವೈರಲ್ ಆದ್ವು ಹಾಗೆ ಪ್ರತಿ ವರ್ಷ ತಮ್ಮ ಬರ್ತ್ಡೇಗೆ ಕುಮಾರಸ್ವಾಮಿ ವಿಶ್ ಮಾಡ್ತಾರೆ ಅಂತ ರಾಧಿಕಾ ಹೇಳಿಕೊಂಡಿದ್ದು ಇದೆ ಎರಡು ಸಾವಿರದ ಹದಿಮೂರರಿಂದ ಮತ್ತೆ ನಟನೆ ಹಲವು ಸಿನಿಮಾ ನಟನೆಯಿಂದ ದೂರವಿದ್ದ ರಾಧಿಕಾ ಕುಮಾರಸ್ವಾಮಿ ಎರಡು ಸಾವಿರದ ಹದಿಮೂರರಲ್ಲಿ ತೆರೆ ಕಂಡ ಸ್ವೀಟಿ ನನ್ನ ಜೋಡಿ ಸಿನಿಮಾ ಮೂಲಕ ಮತ್ತೆ ಆಕ್ಟಿಂಗ್ ಶುರು ಮಾಡಿದ್ರು ಈ ಚಿತ್ರವನ್ನ ತಮ್ಮದೇ ಮಾಲೀಕತ್ವದ ಶಮಿಕಾ ಎಂಟರ್ಪ್ರೈಸಸ್ ನಿರ್ಮಾಣ ಮಾಡ್ತು ಬಳಿಕ ಒಂದೊಂದೇ ಸಿನಿಮಾಗಳಲ್ಲಿ ನಟಿಸ ಹೋದ್ರು ಸಾಯೋವರೆಗೆ ಹೆಚ್ಡಿಕೆ ಹೆಸರು ಜೊತೆಗಿರುತ್ತೆ ಫ್ರೆಂಡ್ಸ್ ರಾಧಿಕಾ ಮತ್ತು ಕುಮಾರಸ್ವಾಮಿ ಪರಸ್ಪರ ದೂರವಾಗಿದ್ದಾರೆ ಅನ್ನೋ ರೂಮರ್ ಹಲವು ಸಲ ಎದ್ದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ತರ ಗಾಳಿ ಸುದ್ದಿ ಹಬ್ಬಿದಾಗ ಪ್ರತಿಕ್ರಿಯಿಸಿದ್ದ ರಾಧಿಕಾ ನಾವು ಖುಷಿಯಾಗಿರೋದು ಕೆಲವರಿಗೆ ಇಷ್ಟವಿಲ್ಲ ಅನ್ಸುತ್ತೆ ಅಂಥವರು ಇಂಥ ರೂಮರ್ ಹಬ್ಬಿಸ್ತಾರೆ ಇವತ್ತಿಗೂ ಕುಮಾರಸ್ವಾಮಿ ಒಪ್ಪಿಗೆ ಸೂಚಿಸಿದ ಸಿನಿಮಾಗಳನ್ನೇ ನಾನು ಮಾಡೋದು ಅಂದ್ರು ಎರಡು ಸಾವಿರದ ಹದಿನಾರರಲ್ಲಿ ರಾಧಿಕಾ ಮತ್ತು ಉದ್ಯಮಿ ವಿವೇಕರಾಜ್ ಒಟ್ಟಿಗಿದ್ದ ಫೋಟೋ ಒಂದು ವೈರಲ್ ಆಯಿತು ಇಬ್ಬರು ಮದುವೆಯಾಗ್ತಾರೆ ಅನ್ನೋ ಮಾತು ಕೇಳಿ ಬಂತು ಆಗ ಪ್ರತಿಕ್ರಿಯಿಸಿದ್ದ ರಾಧಿಕಾ ಇನ್ನೊಂದು ಸಲ ಮದುವೆಯಾಗೋಕೆ ನಂಗೇನು ಹುಚ್ಚು ಹಿಡಿದಿಲ್ಲ ಅಂದ್ರು ಮತ್ತೊಂದು ಸಂದರ್ಭದಲ್ಲಿ ಮಾತನಾಡ್ತಾ ನಾನು ಸಾಯೋವರೆಗೂ ನನ್ನ ಹೆಸರಿನ ಜೊತೆ ಕುಮಾರಸ್ವಾಮಿ ಹೆಸರು ಸೇರಿಕೊಂಡಿರುತ್ತೆ ನನ್ನನ್ನ ರಾಧಿಕಾ ಕುಮಾರಸ್ವಾಮಿ ಅಂತಾನೆ ಕರೀರಿ ಅಂದ್ರು ಎರಡು ಸಾವಿರದ ಹದಿನೇಳರಲ್ಲಿ ಡಾನ್ಸ್ ಡಾನ್ಸ್ ಜೂನಿಯರ್ಸ್ ಜಡ್ಜ್ ಮದುವೆ ಬಳಿಕ ಚಿತ್ರರಂಗಕ್ಕೆ ರಿಎಂಟ್ರಿ ಕೊಟ್ಟಿದ್ದ ರಾಧಿಕಾ ಕುಮಾರಸ್ವಾಮಿಗೆ ಹೆಚ್ಚು ಆಫರ್ ಬರಲಿಲ್ಲ ವರ್ಷಕ್ಕೆ ಒಂದು ಸಿನಿಮಾ ಸಿಗೋದು ಕಷ್ಟವಾಯಿತು ಇದರ ಬೆನ್ನಲ್ಲೇ ಕಿರುತೆರೆಗೆ ಬರಲು ನಿರ್ಧರಿಸಿದ ರಾಧಿಕಾ ಎರಡು ಸಾವಿರದ ಹದಿನೇಳರಲ್ಲಿ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾದ ಡ್ಯಾನ್ಸ್ ಡ್ಯಾನ್ಸ್ ಜೂನಿಯರ್ ಸೀಸನ್ ಟೂ ನ ಜಡ್ಜ್ ಆದ್ರು ಇವರ ಜೊತೆಗೆ ನಟ ಪ್ರೇಮ್ ಮತ್ತು ಕೊರಿಯೋಗ್ರಾಫರ್ ಸಲ್ಮಾನ್ ಕೂಡ ಜಡ್ಜ್ ಆಗಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಎಚ್ಡಿಕೆ ಸಿಎಂ ರಾಧಿಕಾ ಟ್ರೆಂಡಿಂಗ್ ರಾಧಿಕಾರನ್ನ ಎಲೆಕ್ಷನ್ಗೆ ನಿಲ್ಲಿಸಿ ಎಂದ ಕುಮಾರ್ ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಸಿಎಂ ಆದಾಗ ಸೋಷಿಯಲ್ ಮೀಡಿಯಾದಲ್ಲಿ ರಾಧಿಕಾ ಟ್ರೆಂಡಿಂಗ್ನಲ್ಲಿದ್ರು ನಂತರ ಬಿಜೆಪಿಯ ಕುಮಾರ್ ಬಂಗಾರಪ್ಪ ವಿರುದ್ಧ ವಾಗ್ದಾಳಿ ನಡೆಸೋ ಭರದಲ್ಲಿ ಅವರ ವೈಯಕ್ತಿಕ ವಿಚಾರವನ್ನ ಎತ್ತಿದ್ರು ಕುಮಾರಸ್ವಾಮಿ ಆಗ ಸಿಟ್ಟಿಗೆದ್ದ ಕುಮಾರ್ ಬಂಗಾರಪ್ಪ ಕುಮಾರಸ್ವಾಮಿ ಮೀಟೂನಲ್ಲಿ ಸಿಕ್ಕಾಕಿಕೊಳ್ಳೋ ಕೆಲಸ ಮಾಡಿದ್ದಾರೆ ಅಂದ್ರು ಅಲ್ಲದೆ ರಾಧಿಕಾ ಕುಮಾರಸ್ವಾಮಿಯನ್ನ ಚುನಾವಣೆಗೆ ನಿಲ್ಲಿಸಿ ಅಂತಾನು ಹೇಳಿದ್ರು ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಧಿಕಾರ ತಂದೆ ದೇವರಾಜ್ ನಿಧನರಾದ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚೀಟಿಂಗ್ ಕೇಸ್ನಲ್ಲಿ ವಿಚಾರಣೆ ರಾಧಿಕಾ ಯಾರು ಎಂದಿದ್ದ ಕುಮಾರಸ್ವಾಮಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚೀಟಿಂಗ್ ಕೇಸ್ ಒಂದರಲ್ಲಿ ಆರೋಪಿ ಯುವರಾಜ್ ಸ್ವಾಮಿ ಎಂಬಾತನಿಂದ ರಾಧಿಕಾ ಎಪ್ಪತ್ತ ಲಕ್ಷ ಹಣ ಪಡೆದಿದ್ದಾರೆ ಅನ್ನೋ ಆರೋಪ ಕೇಳಿ ಬಂತು ಈ ಹಿನ್ನೆಲೆ ಸಿಸಿಬಿ ಪೊಲೀಸರಿಂದ ವಿಚಾರಣೆಗೂ ಒಳಪಟ್ರು ಈ ಟೈಮ್ ಅಲ್ಲಿ ರಾಧಿಕಾ ಬಗ್ಗೆ ಕುಮಾರಸ್ವಾಮಿಯನ್ನ ಕೇಳಿದ್ರೆ ಯಾರಪ್ಪ ಅದು ಅವರು ನನಗೆ ಗೊತ್ತಿಲ್ಲ ಗೊತ್ತಿಲ್ಲದವರ ಬಗ್ಗೆ ನಾನ್ ಯಾಕೆ ಮಾತನಾಡಲಿ ಎಂದಿದ್ರು ರಾಧಿಕಾ ಕುಮಾರಸ್ವಾಮಿ ಎಷ್ಟು ಶ್ರೀಮಂತೆ ಫ್ರೆಂಡ್ಸ್ ರಾಧಿಕಾ ಕುಮಾರಸ್ವಾಮಿ ಎಷ್ಟು ಶ್ರೀಮಂತೆ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಕೆಲವೊಂದು ಸಂಸ್ಥೆಗಳು ಅಂದಾಜು ಮಾಡಿರೋ ಪ್ರಕಾರ ಇವರ ಬಳಿ ಐವತ್ತು ಕೋಟಿಯಿಂದ ನೂರು ಕೋಟಿ ಆಸ್ತಿ ಇದೆ ಇಂಥ ರಾಧಿಕಾ ಕುಮಾರಸ್ವಾಮಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಾಗಿನಿಂದ ನ್ಯಾಷನಲ್ ಅವಾರ್ಡ್ ಪಡಿಬೇಕು ಎಂಬ ಮಹದಾಸೆ ಇಟ್ಕೊಂಡಿದ್ದಾರೆ ಆದ್ರೆ ಇದುವರೆಗೆ ಅದು ಸಾಧ್ಯವಾಗಿಲ್ಲ ಸೋ ಫ್ರೆಂಡ್ಸ್ ಇದಿಷ್ಟು ನಟಿ ರಾಧಿಕಾ ಕುಮಾರಸ್ವಾಮಿ ಜೀವನದ ಹಾದಿ ಹೇಗಿದೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ ಮೊದಲ ಗಂಡ ಯಾರು ಕುಮಾರಸ್ವಾಮಿ ಬಗ್ಗೆ ಇವರು ಹೇಳೋದೇನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇಂಥ ರಾಧಿಕಾ ಕುಮಾರಸ್ವಾಮಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ